ಇನ್ನೂರು ಇಪ್ಪತ್ತನೇ ದಿನಕ್ಕೆ ಕಾಲಿಟ್ಟಿದೆ ಧರಣಿ ಸತ್ಯಾಗ್ರಹ ಈಗ ಕೆ ಪಿ ಸಿ ಸಿ ಆಚಾರ ಸಮಿತಿಯಿಂದನೂ ಬಂದಿದ್ದಾರೆ ಸರ್ ಮತ್ತೆ ಈಗ ನಮ್ಮ ವಿಧಾನಸೌಧದಲ್ಲಿ ನಾನು ಎಷ್ಟೋ ಸೆಷನ್ ನೋಡ್ತಾ ಇದ್ದೀನಿ ಅದರಲ್ಲಿ ಆ ಒಂದು ಬ್ಯಾಕ್ ಗ್ರೌಂಡ್ ಡಿಸ್ಕಷನ್ ಅಂತ ಮಾಡ್ತಾ ಇದ್ದಾರೆ ಬಟ್ ನಾನು ಲಾಸ್ಟು ಹನ್ನೆರಡನೇ ದಿನ ಬಂದಿದ್ದೆ ಆಮೇಲೆ ಆ ನೂರನೇ ದಿನದಲ್ಲೂ ಬಂದಿದ್ದೆ ಮತ್ತೆ ನೀವು ಹೇಳಿದರೆ ಅವಾಗ ಇನ್ನೇನು ಸ್ವಲ್ಪ ದಿನಕ್ಕೆ ಬರಬಹುದು ಅಂತೇಳಿ ಆ ಆಶ್ವಾಸನೆ ಆಶ್ವಾಸನೆಗೆ ಬಿಟ್ಟಿದೆ ಇದ್ರ ಬಗ್ಗೆ ನೀವು ಸ್ಟ್ರಾಂಗಾಗಿ ಇವನ್ ಸಿ ಎಮು ಬಂದಿದ್ದರು ಈವನ್ ಸುಮಾರು ಮಿನಿಸ್ಟ್ರುಗಳೂ ಬಂದಿದ್ದರು ಬಟ್ ಏನೂ ವರ್ಕೌಟ್ ಆಗಲಿಲ್ಲ ಇದಕ್ಕೆ ನೀವೇನು ಹೇಳ್ತೀರಾ ಸ್ವಾಮಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನುಷ್ಠಾನಗೊಳ್ಳಬೇಕು ಅಂತೇಳಿ ಕಳೆದ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಇಲ್ಲಿಯವರೆಗೆ ಅಂದರೆ ಇನ್ನೂರ ಇಪ್ಪತ್ತನೇ ದಿನದ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ ಏನು ಮೊನ್ನೆ ಅಧಿವೇಶನ ಪ್ರಾರಂಭ ಆಗಿದೆ ಮಂಗಳವಾರ ದಿವಸ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ನಾನು ಈ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬಹುತೇಕ ಸೋಮವಾರ ಅಥವಾ ಮಂಗಳವಾರ ಇದು ಚರ್ಚೆಗೆ ಅಂತ ಕಾಣಿಸ್ತದೆ ಹಾಗಾಗಿ ಆದಷ್ಟು ಬೇಗ ಈ ಒಂದು ಬಹುದಿನಗಳ ಬೇಡಿಕೆಯನ್ನು ಸರ್ಕಾರ ಅಂತ ಅಂಥೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಕಾಂಗ್ರೆಸ್ ಅವರು ಇದ್ದಾಗ ಕೂಡ ಇದನ್ನು ತಂದಿದ್ದರು ಮುನ್ನೆಲೆಗೆ ಅವರು ಏನು ನಮ್ಗೆ ಅಧಿಕಾರ ಬರಲಿ ಮತ್ತೆ ನಾವು ನೋಡ್ತೀರಿ ಅಂತಾರೆ ಬಟ್ ಅಧಿಕಾರ ಕೊಟ್ರೇ ಬರಬೇಕಾ ಆಮೇಲೆ ಈಗ ಎಸ್ ಸಿ ಎಸ್ ಟಿ ಪ್ರಮೋಷನ್ ಇನ್ ರಿಸರ್ವೇಷನ್ ಕೂಡ ಅದು ಅವರದಿ ಅವ್ರ ಟೈಮಲ್ಲಿನೇ ಏನೂ ವರ್ಕೌಟ್ ಆಗಲಿಲ್ಲ ಈಗ ಇದ್ರ ಬಗ್ಗೆ ನೀವು ಪ್ರಚಾರ ಸಮಿತಿ ಹೇಳ್ತೀರಾ ಈ ವಿಷಯದ ಬಗ್ಗೆ ಆವಾಗಲೇ ನಮ್ಮ ಇಬ್ಬರು ಅದ್ವಿತೀಯ ನಾಯಕರುಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾದ ನಿಲುವನ್ನು ತಮಗೆ ಅವಾಗಲೇ ವ್ಯಕ್ತಪಡಿಸಿದ್ದಾರೆ ಇದು ನಮ್ಮ ಅಧಿಕಾರ ಬರಲಿ ನಾವು ಮಾಡೋಣ ಅನ್ನೋ ಮಾತಲ್ಲ ಇವತ್ತು ಇಚ್ಛಾಶಕ್ತಿ ಬೇಕು ಮಾಡ್ತಕ್ಕಂಥವ್ರಿಗೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಯಾವುದು ಇವತ್ತು ಬಿ ಜೆ ಪಿ ಸರ್ಕಾರದವ್ರಿಗೆ ಇಚ್ಛಾಶಕ್ತಿ ಇಲ್ಲ ಮುಂದೆ ಅದು ಮುಂದೆ ಯಾಕೆ ಅದು ಬಂದಪ್ಪ ಅಂದರೆ ವಾಲ್ಮೀಕಿ ಸಮಾಜಕ್ಕೆ ಬೇಕಕ್ಕಂಥ ಎಲ್ಲ ರೀತಿಯ ಪೂರಕ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಒಂದು ಇಚ್ಛಾಶಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಇಲ್ಲಿ ನಾನು ಪಕ್ಷದ ರಾಜಕಾರಣ ಮಾಡಬಾರ್ದು ಆದರೆ ಇರತಕ್ಕಂಥ ವಾಸ್ತವಾಂಶವನ್ನು ನಾನು ಹೇಳಬೇಕಾಗತ್ತೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಈ ಒಂದು ಬೇಡಿಕೆಗೆ ಅತ್ಯಂತ ಪೂರಕವಾಗಿ ಸ್ಪಂದಿಸಿದೆ ಮುಂದೆ ಕೂಡ ಸ್ಪಂದಿಸ್ತಾ ಇರುತ್ತೆ ಸಿದ್ದರಾಮಯ್ಯ ಅವರದು ಓಪನ್ ಸ್ಟೇಟ್ಮೆಂಟ್ ಕೂಡ ನಾವು ನೋಡಲಿಲ್ಲ ಡಿ ಕೆ ಶಿವಕುಮಾರ್ ಸರ್ದು ಓಪನ್ ಬಟ್ ಇನ್ಫಾರ್ಮೇಷನ್ ಇದೆ ಅವ್ರಿಗೆ ಇಲ್ಲಿ ಒಂದು ಧರಣಿ ನಡೀತಾ ಇದೆ ಅಂತೇಳಿ ನಡೀತಾ ಇದೆ ಅಂದರೆ ಈಗ ಆಡಳಿತದಲ್ಲಿರೋದು ಬಿ ಜೆ ಅವರು ಅದಕ್ಕೆ ಸ್ವಾಮೀಜಿಗಳನ್ನ ಬಂದು ಅವರ ಆಶೀರ್ವಾದ ತಗೊಂಡು ಅವರಲ್ಲಿ ತಮ್ಮ ಒಂದು ಬೆಂಬಲವನ್ನು ಎಲ್ಲ ರೀತಿಯ ಸಹಕಾರವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಓಪನ್ ಆಗಿ ಹೇಳೋದಕ್ಕಿಂತ ನಾವು ಏನು ಮಾಡಬೇಕು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಇದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಅದನ್ನ ಒಳಗೆ ಅಂತರಂಗದಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ನಡೀತಾ ಇದೆ ಧನ್ಯವಾದಗಳು ಸರ್ ಈಗ ಇನ್ನೂರಿಪ್ಪತ್ತು ದಿನ ಆಗಿದೆ ಸರ್ಕಾರ ಇನ್ನೂ ಎಚ್ಚರಿಕೆಯಿಂದ ವರ್ತಿಸ್ತಾ ಇಲ್ಲ ಈಗ ಅವ್ರದ್ದು ಅವ್ರದ್ದೇ ಆದಂಥ ಅಜೆಂಡಾಗಲಿ ಇಕ್ಕಮ್ಬಿಟ್ಟಿದ್ದಾರೆ ನಮ್ಮ ಒಂದು ಹೆಚ್ಚಿನ ಪಾಪ್ಯುಲೇಷನ್ ಇದ್ದರೂ ಕೂಡ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಶೀಘ್ರವಾಗಿ ಸರ್ಕಾರ ಒಂದು ಡಿಶಿಷನ್ಗೆ ಬರಬೇಕು ಅಂಥೇಳಿ ಧನ್ಯವಾದಗಳು ಜೈ ಭೀಮ್